ಏಳುವರೆ 7:30 ಅಂತ ಸ್ವಲ್ಪ ಫೋನ್ಗಳು ಬರೋಕ್ಕೆ ಶುರು ಆಯಿತು, ಮಾರ್ನಿಂಗ್ ಶೋ ಇಂಟರ್ವೆಲ್ದು. ಸೊ ಅದಾದ ಮೇಲೆ ಇದು, ಸೊ ಐ ವಾಸ್ ಕ್ವೈಟ್ ಹ್ಯಾಪಿ ಐ ಥಿಂಕ್, ಯಾಕಂದರೆ ಆ್ಯಕ್ಷನ್ ಸಿನಿಮಾ ಆಮೇಲೆ ಇಬ್ಬರು ಇರೋದ್ರಿಂದ ಒಬ್ಬೊಬ್ಬರಿಗೂ ಅವ್ರವ್ರ ಅಭಿಮಾನಿಗಳಿಗೆ ಹಬ್ಬ ಆಗುತ್ತೆ. ಆ್ಯಂಡ್ ಕಾಮನ್ ಪೀಪಲ್ ಬಂದು ನೋಡಿದಾಗ ಇಬ್ಬರನ್ನೂ ನೋಡೋಕ್ಕೆ ಖುಷಿ ಪಡ್ತಾರೆ, ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ. ದೇ ಫೀಲ್ ಇದ ಅದ ಅದ ಇದ ಅನ್ನೋದಕ್ಕಿಂತ ಬಂದು ಜನ ಬಂದು ನೋಡಿದಾಗ, ಟೋಟಲ್ ಫ್ಯಾಮಿಲಿ ಬಂದು ನೋಡಿದಾಗ, ಎಲ್ಲ ಕಡೆನೂ ಟಿಕೆಟ್ಸ್ ಡಿಮ್ಯಾಂಡ್ ಇರೋದು ನೋಡಿ ನಮಗೆ ಅದು ಖುಷಿ ಆಯ್ತು ಫಸ್ಟ್. ಯಾಕಂದರೆ ತುಂಬ ತುಂಬ ದಿನಗಳಾಯಿತು ಅದು ಇದೇ ರೀತಿ ಒಂದು ಜೋಗಿ ಆ ಟೈಮಲ್ಲಿ ಇತ್ತು. ಅವಾಗ ಅಫ್ಕೋರ್ಸ್ ಅಪ್ಪಾಜಿ ಪಿಕ್ಚರ್ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ, ಅವರು ವಿಷ್ಣುವರ್ಧನ್ ಪಿಕ್ಚರ್ ಎಲ್ಲ ಅವ್ರ ಬಗ್ಗೆ ನಾವು ವಿ ಕಾಂಟ್ ಟಾಕ್, ಅವ್ರನ್ನ ಲೆಜೆಂಡ್ಸ್ ಆ ಕಡೆ. ಈ ಕಡೆ ಸೈಮ್ ಸೈಡ್ ಬಂದಾಗ ರಾಜ್ಕುಮಾರ್ ಏನು ಒಂದು ಓಪನಿಂಗ್ ಸಿಕ್ಕಿತ್ತು, ಅದಾದಮೇಲೆ ಟಗರು ಮಫ್ತಿ. ಸೊ ಇವಾಗ ಇಬ್ಬರು ಸೇರಿದಾಗ ಇನ್ನೂ ಅದು ಡಬಲ್ ಧಮಾಕ. ಇಟ್ ಶುಡ್ ಬಿ ನಾಟ್ ಓನ್ಲಿ ದಿಸ್ ಒನ್, ಇದೇನಂದರೆ ಬರೀ ಸುದೀಪ್ ಅಭಿಮಾನಿಗಳು ಶಿವಣ್ಣ ಅಭಿಮಾನಿಗಳು ಅನ್ಕಿಂತ ಎಲ್ಲ ಅಭಿಮಾನಿಗಳಿಗೂ ಒಂದು ಕ್ಯೂರಿಯಾಸಿಟಿ, ಏನು ಮಾಡಿರ್ಬೋದು ಇವರು, ನಮ್ಗೆ ಅದು ಬೇಕು, ಆ ಕೆದಕ್ಕೆ ಅದು ಬೇಕು. ಆ್ಯಕ್ಚುಲಿ ಅದು ಚೆನ್ನಾಗಿದೆ. ಮಗಳು ಬಂದಿದ್ದು ಬೆಳಗ್ಗೆ 6:30 ಶೋಗೆ ಬಂದು ಮೇನ್ ಥಿಯೇಟರ್ ಸಿನಿಮಾ ನೋಡ್ಕೊಂಡು ಏನು ಹೇಳಿದ್ರು? ಇಲ್ಲ, ನನ್ನ ಎದುರಿಸೇ ಕೇಳಿದ್ದು ನೈಟ್ ಆ್ಯಕ್ಚುಲಾಗೆ ಬೆಳಗ್ಗೆ ನಾನು ಎದುರಿಸ್ಬಿಟ್ಟು ಪಪ್ಪ ನಾವು ಹೋಗ್ತೀನಿ ಬೆಳಗ್ಗೆ ಅಂತ. ಇಲ್ಲ, ತುಂಬ ಚೆನ್ನಾಗಿದೆ ಅಂತ. ಇವಾಗೆಲ್ಲ ಊಟಕ್ಕೆ ಹೋಗಿದ್ದಾರೆ, ತುಂಬಾ ಫೋನ್ ಮಾಡಿ ದೇ ಆಲ್ ಲೈಕ್ ವೆರಿ ವೆರಿ, ತುಂಬ ಇಷ್ಟಪಟ್ಟರು. ಸರ್, ಅಭಿಮಾನಿಗಳು ನೀವಿಬ್ರು ನೀವೇನು ಮಾತಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಬೇಜಾರು ಮಾಡ್ಕೊಂಡ್ರೆ ಒಟ್ಟಿಗೆ ಸಿನಿಮಾ ನೋಡಿ ಇಬ್ಬರೂ ಒಬ್ಬೊಬ್ಬರು ಮೆಚ್ಕೊಂಡಿರೋದು? ಇಲ್ಲ, ಅದೇನೋ ಸಿನಿಮಾ ಥರ ನೋಡ್ಬಿಟ್ಟು ನಮ್ಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಮಗೆ ಆ ರೀತಿ ಒಂದು ಬೇರೆ ತರವಾಗಿ ಸಿನಿಮಾ ಮಾಡೋಕ್ಕೆ ನಮಗೆ ಒಂದು ಪ್ರಯತ್ನಗಳಿಗೆ ಅಡೆತಡೆ ಇರಲ್ಲ. ಆಮೇಲೆ ನಾವು ಸ್ಟಾಪ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಒನ್ಸ್ ಇದು ಕಂಟಿನ್ಯೂ ಆದಾಗ ಇದು ಕಂಟಿನ್ಯೂ ಆಗಬೇಕಷ್ಟೆ. ಸರಿಯಾ, ವಿಲನ್ ಪಾರ್ಟ್ ಟೂನೇ ಬರ್ಬೋದು, ಯಾರು ಗೊತ್ತು. ಒಂದು ಡೈಲಾಗ್, ತಾಯಿ ಒಬ್ಳು ತೀರೋದ್ರೆ ಮಗನ್ಗೆ ಆಯಸ್ ಕೊಟ್ಟೋಗ್ತಾಳೆ, ಮಗ ತೀರೋದ್ರೆ ತಾಯಿ ಆಯ್ಸ್ ಕಿತ್ಕೊಂಡು ಹೋಗ್ತಾನೆ, ತುಂಬ ಎಮೋಷನಲ್ ಕನೆಕ್ಟ್ ಆಗುತ್ತೆ. ಎಲ್ಲರಿಗೂ ತಮ್ಮ ಫ್ಯಾಮಿಲಿನ ನೆನಪಿಸುತ್ತೆ ಆ ಒಂದು ಸಂಭಾಷಣೆ, ಮತ್ತೆ ತಾಯಿ ಸೆಂಟಿಮೆಂಟ್ ನಿಮ್ಮ ಸೇನೆ. ಐ ಥಿಂಕ್ ಪ್ರೇಮ್ ಅದರಲ್ಲಿ ಆ್ಯಕ್ಚುಲಾಗಿ ಅವ್ರ ತಾಯಿನ ಕಂಡು ಭಾಳ ಪ್ರೀತಿಸ್ತಾರೆ. ಐ ಥಿಂಕ್ ಅದು ನನಗೂ ಚೆನ್ನಾಗಿ ಗೊತ್ತದೆ, ಅಂದರೆ ಅವರ ಆ ತಾಯಿಯ ಒಂದು ಬಾಂಧವ್ಯದಲ್ಲ ಆಲ್ವೇಸ್ ದೇರ್. ಅದು ಜೋಗಿಂದನೇ ಯಾವ ಭಾವನೆಗಳು ಬೇಕಾದ್ರೆ ಬದಲಾಗುತ್ತೆ ಜೀವನದಲ್ಲಿ. ಒಂಟಿ ಭಾವನೆ ಬದಲಾಗುತ್ತೆ, ಫ್ರೆಂಡ್ ಭಾವನೆ ಬದಲಾಗುತ್ತೆ, ಯಾರದೇ ಭಾವನೆ ಬದಲಾಗುತ್ತೆ, ಆದರೆ ತಾಯಿ ಭಾವನೆ ಮಾತ್ರ ನಾವು ಸಾಯೆಯವರೆಗೂ ಅದು ನಾವು ಎಲ್ಲ ಎಡುವುದ್ರು ಅಮ್ಮ ಅಂತೀವಿ ಹೊರತು ಅಪ್ಪ ಅನ್ನಲ್ಲ, ಬೇರೆ. ಸೊ ಆ ರೀತಿ ಆ ರೀತಿ ತುಂಬ ಕನೆಕ್ಟ್ ಆಗ್ತಾರೆ ಪ್ರೇಮ್ ಅದಕ್ಕೆ, ಅದರಲ್ಲಿ ಮಾತಾಡೋಂಗಿಲ್ಲ. ಇಲ್ಲಪ್ಪ, ಎಲ್ಲ ಕುಣ್ಸಂಗೆ ಮಾಡಿದ್ದಾರೆ ಅಷ್ಟೇ. ಥಿಂಕ್ ಕೊರಿಯೋಗ್ರಾಫರ್ಗೆ ಅರ್ಜುನ್ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ಸುದೀಪ್ಗೆ ಥ್ಯಾಂಕ್ಸ್ ಹೇಳಬೇಕು. ಐ ಥಿಂಕ್ ಯು ಆಲ್ ವರ್ಕ್ ಟುಗೆದರ್, ಅದು ತುಂಬ ಖುಷಿಯಾದ ವಿಷಯ. ಫಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಓಪನಿಂಗ್ ಬಂದಿತ್ತು, ಇದೇ ರೀತಿ ಕಂಟಿನ್ಯೂ ಆಗಬೇಕು ಅಂತ ನಮ್ಮ ಆಸೆ. ಬಟ್ ಏನಾದರೂ ಆಗಲ್ಲ, ಅದು ಆ ಥರ ಆಗಲ್ಲ. ಬಟ್ ಆದರೂ ಸುಮ್ಮನೆ ಒಂದು ನಮಗೆ ಒಂದು ನಾವು ಮಾತಾಡೋಕ್ಕೆ ಒಂದು ಬಾಯಿ ಇರಬೇಕಲ್ಲ, ಅದಕ್ಕೆ ಮಾತಾಡ್ತೀವಿ. ಮತ್ತೆ ಶಿವಣ್ಣ ಅವ್ರು ನೋಡ್ತಾರಲ್ಲ ಇಬ್ರು, ಅದು ಅಣ್ಣ ತಮ್ಮ ಹಂಗೆ ಕನೆಕ್ಟ್ ಆಗ್ತೀವಿ, ಎಲ್ಲರೂ ಅದಕ್ಕೆ ಹೇಳ್ತಾರೆ ಹಂಗೆ. ಐ ಥಿಂಕ್ ಹಾರ್ಟ್ಫುಲ್ ಫೀಲಿಂಗ್ಸ್ ಇದ್ದಾಗ ಅದು ಆಟೋಮೆಟಿಕಾಗಿ ಬರುತ್ತೆ. ಆಮೇಲೆ ಇಂಡಸ್ಟ್ರೀಲಿ ಅವ್ರ ಸಿನಿಮಾ ಅಂತ ಬಂದಾಗ, ನಮ್ಮ ಸಿನಿಮಾ ಅಂತ ಬಂದಾಗ, ಇಬ್ರಿಗೂ ಆ ಕಾಂಪಿಟೇಷನ್ ಬಂದು ಆಲ್ವೇಸ್ ಹೆಲ್ದಿ ಕಾಂಪಿಟೇಷನ್, ತಪ್ಪಿಲ್ಲ, ಜಲಸ್ತಿ ಇಡಿದಿಲ್ಲ ನಾವು. ಸೊ ವಿ ಆರ್ ಆಲ್ವೇಸ್ ಫ್ರೀ ಇನ್ ದಟ್ ವೇ. ಅದು ಎಲ್ಲ ಸರಿ ಚೆನ್ನಾಗಿದೆ, ನಾ ಇನ್ನೂ ನೋಡಿಲ್ಲ ಇದ್ರಲ್ಲಿ ಡಬ್ಬಿಂಗ್ ನೋಡಿ, ಬಟ್ ಐ ಥಿಂಕ್ ಆಲ್ ದ ಎಲ್ಲ ಸ್ಟೈಲು ಚೆನ್ನಾಗಿದೆ, ಇಟ್ಸ್ ಗುಡ್. ಹೈಟ್ ಸ್ಮಾರ್ಟ್ ಆಗಿರೋದ್ರಿಂದ ಅದು ಏನು ಎಲ್ಲ ಏನಾಗ್ತದೆ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಕಾಸ್ಟ್ಯೂಮ್ಸ್ ಕೊಟ್ಟು ಇವರೆಲ್ಲ ಐದೈದು ಹೀರೋ ನೋಟಿಗೆ ಸಾಂಗ್ ಮಾಡೋದು ಏನೇನ ದಯವಿಟ್ಟು ಅದು ಮಾಡಬೇಡಿ, ಇದು ನಮ್ಮ ಟೈಮಲ್ಲಿ ಪ್ರಾರ್ಥನೆ ಇದೆ. ಐ ಥಿಂಕ್ ಪ್ಲೀಸ್ ಡೋಂಟ್ ಡೂ ದಟ್, ಯಾಕಂದರೆ ನಿಮ್ಮ ಸಿನಿಮಾ ಅಂತ ಭಾವಿಸಿ, ಈಗ ಕನ್ನಡ ಪ್ರತಿಯೊಂದು ಕನ್ನಡ ಸಿನಿಮಾ ನಿಮ್ಮ ಸಿನಿಮಾ ಅಂತ ಭಾವಿಸಿದಾಗ ಬೇರೆಯವ್ರ ಇದಕ್ಕೆ ನಮಗೆ ಇದಾಗ ತುಂಬ ತೊಂದರೆ ಆಗುತ್ತೆ, ನಮ್ಮ ಪ್ರೊಡ್ಯೂಸರ್ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಬೇಡ, ಯಾಕೆ ಸೀನ್ ಬೈ ಸೀನ್ ಬಿಟ್ಬಿಟ್ರೆ ಇಂಟ್ರೆಸ್ಟ್ ಉಂಟಾಗುತ್ತೆ ಪಿಕ್ಚರ್ ನೋಡೋಕ್ಕೆ. ದಯವಿಟ್ಟು ಹಂಗೆ ಮಾಡಬೇಡಿ, ಸ್ಟಾಪ್ ಆಯ್ತು.